ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿರುವಂತಹ ಈ ಹೊತ್ತಿನಲ್ಲಿ ರಾಜಕೀಯ ಪರಸ್ಪರ ಕೆಸರಚಾಟದ ನಡುವೆ ಪಕ್ಷಾಂತರ ಪರ್ವ ಜೋರಾಗಿದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಇಬ್ಬರು ಬಿಜೆಪಿ ಸಚಿವರಿಗೆ ಗಾಳ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಹಾಕಿರುವಂತಹ ಗಾಳ ಯಾವುದು, ಆ ಇಬ್ಬರು ಸಚಿವರು ಕಾಂಗ್ರೆಸ್ಗೆ ಹೋಗ್ತಾರಾ, ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಒಂದೆಡೆ ಚುನಾವಣೆ ಕಾವು ಜೋರಾಗುತ್ತಿದ್ದಂತೆ ಬಿಜೆಪಿ 4 ರಥಯಾತ್ರೆ ಆರಂಭಿಸಿದ್ದರೆ ಕಾಂಗ್ರೆಸ್ ಕೂಡ ಬಸ್ ಯಾತ್ರೆ ಆರಂಭಿಸಿತ್ತು. ಅಲ್ಲದೆ JDS ಪಂಚರಥ ಯಾತ್ರೆಯ ಮೂಲಕ ತನ್ನದೇ ಆದಂತಹ ಸದ್ದು ಮಾಡಿದೆ. ಇದರ ನಡುವೆ JDS ಹಾಗೂ ಕಾಂಗ್ರೆಸ್ನ ಹಲವು ಶಾಸಕರು, ಮಾಜಿ ಶಾಸಕರು, ಸಂಸದರನ್ನ ಬಿಜೆಪಿಗೆ ಸೆಳೆಯುತ್ತಿರುವಂತಹ ಬಿಜೆಪಿ ಹೈಕಮಾಂಡ್ ತನ್ನದೇ ಅಂತ ರಣತಂತ್ರ ರೂಪಿಸುತ್ತಿದೆ. ಇದರ ನಡುವೆ KPCC ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಸಚಿವರಿಗೆ ಗಾಳ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ವಸತಿ ಸಚಿವ ವಿ ಸೋಮಣ್ಣ ಹಾಗೂ ಇನ್ನೊಬ್ಬ ಆಪರೇಷನ್ ಕಮಲದಿಂದ ಬಿಜೆಪಿಗೆ ಬಂದಿದ್ದಂತಹ ಸಚಿವ ಸೋಮಶೇಖರ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯಲು ಈಗಾಗಲೇ ಡಿಕೆ ಶಿವಕುಮಾರ್ ರಣತಂತ್ರ ನಡೆಸಿದ್ದು ಅವರ ಜೊತೆ 2-3 ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರ ನಡುವೆ ಈ ಇಬ್ಬರು ಸಚಿವರನ್ನ ಕಾಂಗ್ರೆಸ್ಗೆ ಸೆಳೆದುಕೊಳ್ಳುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಭಾರಿ ರಣತಂತ್ರ ರೂಪಿಸಲು ಮುಂದಾಗಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೆಂಡಾಮಂಡಲವಾಗಿದ್ದು ಪ್ರತಿತಂತ್ರ ರೂಪಿಸಲು ರಾಜ್ಯ ನಾಯಕರಿಗೆ ಸೂಚನೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇಬ್ಬರು ಸಚಿವರು ಬಿಜೆಪಿ ಬಿಡುವ ಸುಳಿವು ಅರಿತಂತಹ ರಾಜವಲ್ಲಿ BS ಯಡಿಯೂರಪ್ಪ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಸೋಮಣ್ಣ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದರ ಜೊತೆ ಸೋಮಶೇಖರ್ ಜೊತೆಯೂ ಕೂಡ ಮಾತುಕತೆ ನಡೆಸಿದ್ದು ಬಿಜೆಪಿಯಲ್ಲಿ ಉಳಿಸಿಕೊಳ್ಳಲು ನಾನಾ ತಂತ್ರ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಪಕ್ಷಾಂತರ ಪರ್ವ ಜೋರಾಗಿ ನಡೆಯುತ್ತಿದೆ. ಯಡಿಯೂರಪ್ಪ ಅವರ ಎಂಟ್ರಿಯಿಂದ ಕಾಂಗ್ರೆಸ್ಗೆ ಹೋಗಲು ತಯಾರಿಯಲ್ಲಿದ್ದಂತಹ ಇಬ್ಬರು ಸಚಿವರು ಹಿಂದೇಟು ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಯಡಿಯೂರಪ್ಪ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವಂತಹ ಸಾಧ್ಯತೆ ಇದೆ.